ಇವಾಗ ಪ್ರಮುಖವಾದಂತಹ ಆಂಧ್ರ ಚಂದ್ರಶೇಖರ್ ಅವರೇ, ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಟಿ ವಿ ಮೇಘರಾಜ್ರೆ, ಈ ಊರಿನ ಪ್ರಥಮ ಪ್ರಜೆಯ ನಗರಸಭೆಯ ಅಧ್ಯಕ್ಷರಾದ ಸಹೋದರಿ ಮಧುರಾ ಶಿವಾನಂದ್ರೆ, ಉಪಾಧ್ಯಕ್ಷರಾದ ಮಹೇಶ್ ಅವರೇ, ಮತ್ತು ಇಲ್ಲಿ ಬಂದಿರುವಂತಹ ಕಾರ್ಯಕ್ರಮದ ಸ್ನೇಹಿತರೆ ಮತ್ತು ಫಲಾನುಭವಿ ಸ್ನೇಹಿತರೆ, ಮತ್ತು ವಿಚಾರವಾಗಿ ಮೇಘರಾಜ್ ಅವರು ಮಾತಾಡಿದ್ದಾರೆ, ಸರ್ಕಾರ ಅವರು ಹೇಳಿದ್ದಾರೆ ಈ ದೇಶಕ್ಕೆ ಗಂಡಾಂತ ಬಂದಾಗಲೆಲ್ಲ ಸಂಘ ಪರಿವಾರದವರು ಯಾವುದೇ ಸಂದರ್ಭದಲ್ಲಿ ಸುನಾಮಿ ಇರಲಿ, ಯಾವುದು ಮಧ್ಯಪ್ರದೇಶದಲ್ಲಿ ಆ ಕಾಲದಲ್ಲಿ ನಮ್ಮ ವಿದ್ಯಾರ್ಥಿ ಜೀವನದಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿ ಮುಂದೆ ಅವರಿಗೆ ಆಹಾರದ ಒಂದು ಪಟ್ಟಣವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಅಂತೇಳಿ ಸಹಕಾರವನ್ನು ಕೊಟ್ಟು ಸಲಹೆಯನ್ನು ಕೊಟ್ಟು ಆರ್ಥಿಕ ಸಹಾಯ ಮಾಡಿ ನಮ್ಮ ಲೋಕಸಭಾ ಸದಸ್ಯರಾದ ಡಿ ವೈ ರಾಘವೇಂದ್ರ ಅವರ ಸಹಕಾರದೊಂದಿಗೆ ಪ್ರೇರಣಾ ಟ್ರಸ್ಟ್ ಅನ್ನು ಹೈಯೆಸ್ಟ್ ಅಂದರೆ ಹೆಚ್ಚು ಶಿವಮೊಗ್ಗ ಬಿಟ್ಟರೆ ನಮ್ಮಲ್ಲೇ ಕೊಡ್ತಕ್ಕಂಥ ಕೆಲಸವನ್ನು ನಿನ್ನೆ ಇವತ್ತು ಮಾಡಿದ್ದಾರೆ ಅಂತೇಳಿ ಹೇಳಿ, ಮುಂದೆ ಕೂಡ ತಾವ್ಯಾರು ಮೈ ಮರಿಬಾರ್ದು, ಕೊರೋನಾ ಇಲ್ಲಿಗೆ ಮುಗಿಯೋದಿಲ್ಲ, ಇದು ಇನ್ನೂ ಮುಂದುವರಿತದೆ, ಮೂರನೇ ಅಲೆ ಬರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ, ಅದಕ್ಕೂ ಕೂಡ ನಾವು ತಯಾರಾಗಬೇಕಾಗಿದೆ, ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋಣ ಅಂತೇಳಿ ಹೇಳಿ, ಇನ್ನು ಸಾಗರದಲ್ಲಿ ಸದ್ಯಕ್ಕೆ ನಾವೊಂದು ಸುಸಜ್ಜಿತವಾಗಿದ್ದೇವೆ, ಇದು ಪ್ರಾರಂಭದಿಂದಲೇ ಕೇವಲ ನಮ್ಮ ಹತ್ರ 23 ಸಿಲಿಂಡರ್ ಇತ್ತು, ಇವತ್ತು 117 ಸಿಲಿಂಡರ್ ಇದೆ, ಆಗ ಜಂಬೋ ಸಿಲಿಂಡರ್ ಅಂದರೆ ಆಕ್ಸಿಜನ್ ಕೊರತೆ ಇಲ್ಲ ಅಂತ, ಇನ್ನು 20 ದಿನದಲ್ಲಿ ಈ ತಿಂಗಳ ಒಳಗೆ ಅಂತ ಹೇಳಿದ್ದೀವಿ, ನಾವು ಆಕ್ಸಿಜನ್ ಜನ್ರೇಟರ್ನೇ ಹಾಕ್ತಾಯಿದ್ದೀವಿ, ಹಾಗಾಗಿ 80 ಲಕ್ಷ ರೂಪಾಯಲ್ಲಿ ಹಾಕ್ತಾಯಿದ್ದೀವಿ. ಈ ದೇಶದಲ್ಲಿ 162 ಸ್ಯಾಂಕ್ಷನ್ ಆಗಿತ್ತು ಈ ದೇಶಕ್ಕೆ, ಇಡೀ ದೇಶಕ್ಕೆ, ಅದನ್ನೊಂದು ಸಾಗರಕಟ್ಟದ ಪ್ರಯತ್ನವನ್ನು ಯಡಿಯೂರಪ್ಪನವರ ಸಹಕಾರದೊಂದಿಗೆ ಮಾಡಿದ್ದೇವೆ, ಅದು ಪ್ರಾರಂಭ ಆಗ್ತದೆ ಅಷ್ಟೇ. ಅದೊಂದು ದೊಡ್ಡ ಕೋಟಿ ರೂಪಾಯಿ ಯೋಜನೆ, ಅದು ಎಲ್ಲ ಕಾಯಿಲೆಗಳಿಗೆ ಎಲ್ಲ ಇದಕ್ಕೂ ಇಲ್ಲದೆ ಟೆಸ್ಟಿಂಗ್ ಲ್ಯಾಬನ್ನು ಆಗ್ತಾ ಇದೆ, ಅದು ತಜ್ಞರೆಲ್ಲ ಬೇಕಾಗ್ತದೆ. ಮತ್ತು ಒಂದು ಜನಕ್ಕೆ ತಪ್ಪು ಮಾಹಿತಿ ಇದೆ, ಬೆಡ್ ಅಂತ ಏನು ಬರ್ತೀವಿ, ಬೆಡ್ ಅಂದರೆ ಬೆಡ್ ಅಲ್ಲ, ಬೆಡ್ ಬೇಕಾದ್ರೆ 1000 ಬೆಡ್ ಯಾರಾದರೂ ಇಲ್ಲೇ ಹೇಳಿದ್ರು ನೀನು